ನಮಸ್ಕಾರ 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 ಮೇಡಮ್. ಎಲ್ಲ ಸ್ವಲ್ಪ ಜವಾಬ್ದಾರಿ ನೀವೇ ತಗೋಬೇಕು. ಬಿಡಲ್ಲ ಬಿಟ್ರೆ ನಮ್ ಜೀವಮಾನದಲ್ಲಿ ಇಂತ ಆಸ್ತಿ ಕಳ್ಕೊಳ್ಳೋ ಸಾಧ್ಯ ಇಲ್ಲ. ನಿಮ್ಮನ್ ಬಿಟ್ಟಿನ ಏನಿದ್ದು ನಮ್ಗ ಭಗವಂತ ಭಗವಂತ ಬಹುಶಃ ನಾನು ಎಳ್ಕೊಂಡ್ ಬಂದಿರೋದು ಇಲ್ಲಿರ್ತಕ್ಕಂಥ ಜಿಲ್ಲೆ ಸಮಸ್ಯೆ ಬಗೆಹರಿಸೋಕೆ ನಾನು ಕರ್ಕೊಂಡ್ ಬಂದಿರ್ಬೋದು. ಏನು ಇವ್ರು ನೀವು ಬರೋದು ಗೊತ್ತಿಲ್ಲ, ಇವ್ರು ಸುಮ್ಮನೆ ಗೊತ್ತಿಲ್ಲ, ಸುಮ್ಮನೆ ನಿಂತವ್ರು ನಮ್ಗೆ ಬರೋದು ಗೊತ್ತಿಲ್ಲ, ಇಲ್ಲೇ ನಾವೇನು ಹೇಳಿರಲಿಲ್ಲ. ಭಾಳ ಇಮೋಷನಲ್ ಇದಾರಲ್ಲ ಸರ್ ಇಲ್ಲ ಜನ, ಈ ಭಾಳ ತುಂಬ ಎಮೋಷನ್. ಬಟ್ ಈಗ ನಾನು ಅಬ್ಸರ್ವ್ ಮಾಡಿದ್ದೆಲ್ಲ ಬರೋದು ಇಲ್ಲಿ ಅಂತ ಅಲ್ಲ, ಈವನ್ ಉತ್ತರ ಕರ್ನಾಟಕದಲ್ಲೂ ಇದೇ ಥರ ಪ್ರೀತಿ ತೋರಿಸ್ತಾರೆ. ನನ್ನ ಪ್ರಾಬ್ಲಮ್ ಏನು ಅಂದರೆ ಕೇಳರಿಲ್ಲ ನಮಗೆ, ಮಷಿನರಿ ಬೇಕಲ್ಲ ಒಂದು, ಆಮೇಲೆ ಅಲ್ಲಿ ಯಾವುದು ಲೀಡರ್ಶಿಪ್ ಬೇಕು. ಕರೆಕ್ಟ್ ಕರೆಕ್ಟ್. ಅದು ಇಲ್ಲದೆ ಇರೋದ್ರಿಂದ ಪಾಪ ಅವರಿಗೆ ಡಿಸಿಷನ್ ತಗೊಳ್ಳೋ ಪರಿಸ್ಥಿತಿ ಇಲ್ಲ. ಅದು ಎಲ್ಲ ಕಡೆ ನಮ್ದು 2006-07 ಅದು ಆಡಳಿತ ಇದೆಯಲ್ಲ, ಅದು ಇವತ್ತು ಜನಗಳೆಲ್ಲ ನಮ್ಮ ಗುಡ್ ವಿಲ್ ಕಡಿಮೆ ಆಗಿಲ್ಲ. ಬಟ್ ಓನ್ಲಿ ಥಿಂಗ್, ಅವರಿಗೆ ನಮ್ಮ ಪಾರ್ಟಿಗೆ ಏನಾಗಿದೆ, ಕೆಲವರು ಬರ್ತಾರೆ ಅನುಕೂಲ ಆದಮೇಲೆ ಮತ್ತೆ ಬಿಟ್ಟು ಹೊರಟೋಗ್ತಾರೆ. ಈ ಥರ ಆಗಿ ನಮಗೆ ಕಳೆದ 15-20 ವರ್ಷದಲ್ಲಿ ನಾವು ಲಾಸ್ಟ್ ವಿಧಾನಸಭಾ ಎಲೆಕ್ಷನಲ್ಲಿ ಅದೇ ಅನ್ಕೋತಿದ್ವಿ. ನಿಮ್ಮದು ರೋಡ್ ಶೋಗೆ ಜನ ಬರ್ತಿದ್ದು ನೋಡಿ. ಹೌದು, ಈಗ ನೋಡಿ ಮನೆಯೆಲ್ಲ ಓಟ್ ಹಾಕ್ಬಿಟ್ರೆ. ನಾನು ನಿಮ್ಗೆ ಹೇಳ್ತಾ ಇದ್ದಲ್ಲ, ನಮ್ಮ ಇದರಲ್ಲಿ ಪಂಚರತ್ನ ರಥಯಾತ್ರೆ 2 ಗಂಟೆ ರಾತ್ರಿ ಹೆಣ್ಮಕ್ಳು ಕಾಯಿರೋದು. ನಾನು ರಿಸಲ್ಟ್ 19 ಸೀಟ್ ಬಂದಾಗ ನಿಜಕ್ಕೂ ನನಗೆ ಆಶ್ಚರ್ಯ ಆಯಿತು. ಯಾಕೆ ಸಾಧ್ಯ ಇದು, ಏನು ಜನ ಯಾರ ದೃಷ್ಟಿ ಬಿತ್ತು ಅಂತ ಅನ್ಕೊಂಡೆ, ಕೆಟ್ಟ ದೃಷ್ಟಿ. ಬೆಳಗಿಂದ 2-3 ಗಂಟೆ ಕಾಯೋರು ಜನ ಅಷ್ಟು ಚೆನ್ನಾಗಿದ್ದರು. ಅದರಿಂದ ನಮಗೇನಾಗಿದೆ, ಶ್ರಮ ಅಂತೂ ಪಟ್ಟಿದ್ದೀವಿ. ಬಟ್ ಈಗ ನಾವು ಇದೆಲ್ಲ ನೋಡಿದ ಮೇಲೆ, ಬಟ್ ಲಾಸ್ಟ್ ಟೈಮ್ ಎಲೆಕ್ಷನ್ನು ನೀವು ಹಳೆ ಮೈಸೂರಲ್ಲಿ ಬಿ ಜೆ ಪಿ ಅವ್ರು ಜಾಸ್ತಿ ಸ್ವಲ್ಪ ಸಂಘಟನೆ ಮಾಡಿದ್ದಕ್ಕೆ ನಿಮ್ಗೆ ಅರ್ಥ ಇಲ್ಲ. ಅವರು ಮಾಡಿದ್ದೇ ನಮಗೆ ಮುಳುವಾಯಿತು, ಅವ್ರಿಗೂ ಮುಳುವಾಯ್ತು. ಅದು ಹೌದು, ಇಲ್ಲೇ ಇದ್ದಿದ್ರೆ ಕಾಂಗ್ರೆಸ್ 136 ಹೋಗಕ್ಕೆ ಸಾಧ್ಯ ಇರಲಿಲ್ಲ. ಸಂಘಟನೆ ಮಾಡ್ಕೊಂಡು ನಾವು ಗೆಲ್ಲಬೇಕು ಅಂತ ಹೊರಟಿದ್ದು. ಅದು ನಮ್ಮಲ್ಲಿ ಓಟ್ ಡಿವಿಷನ್ ಆಯಿತು, ಕಾಂಗ್ರೆಸ್ಗೆ ಪ್ಲಸ್ ಆಯ್ತು. ಏನು ನೋಡಿ, ಮಂಡ್ಯದಲ್ಲೇ ರೈತ ಸಂಘದ ಓಟ್ನ ನಾವು ಡಿಲೀಟ್ ಮಾಡಿದ್ರೆ ಕಾಂಗ್ರೆಸ್ದು ನಮ್ಮದು ಡಿಫ್ರೆನ್ಸ್ ಇರೋದು 3,000 ಅಷ್ಟು ಅಷ್ಟೇ ವೋಟಿಂಗ್ನಲ್ಲಿ. ನಾವು 6 ಸೀಟ್ ಅವ್ರು ಗೆದ್ದಿದ್ರು, ಟೋಟಲ್ ಪಾರ್ಲಿಮೆಂಟರಿ ಸೆಗ್ಮೆಂಟ್ನಲ್ಲಿ ಅವ್ರು ಲೀಡ್ ಇರೋದು, ನಮಗೂ ಡಿಫ್ರೆನ್ಸ್ ಅವ್ರಿಗೂ ಬಿ ಜೆ ಡಿ ಕಾಂಗ್ರೆಸ್ಗೂ ಕೇವಲ 3,000 ಓಟ್ ಇದೆ. ಪಾರ್ಲಿಮೆಂಟ್ರಿ ಹೇಳ್ತಾ ಇದ್ದೀರಿ, ಪಾರ್ಲಿಮೆಂಟ್ರಿ 3,000 ಡಿಫ್ರೆನ್ಸ್ ಇರೋದು. ಓಕೆ ಓಕೆ, ನಾವು 8 ಸೀಟ್ ಹೋದ್ರು. ಅದರಿಂದ ಇದರಲ್ಲಿ ಜನಕ್ಕೊಂದು ಅನುಕಂಪನೂ ಇದೆ, ತಪ್ಪು ಮಾಡೋದು ಅಂತ ಹೇಳಿ. ಅದರಿಂದ ಚೆನ್ನಾಗಾಗುತ್ತೆ, ಏನು ತೊಂದರೆ ಇಲ್ಲ. ನಾನು ಇದ್ರದ್ದು ಹೇಳ್ತಾ ಇದ್ದ, ನಮ್ಮ ಬೆಂಗಳೂರು ನಾರ್ತ್ ಸೌತ್ ರೂರಲ್ ದೆನ್, ಅವ್ರು ಮೊನ್ನೆ ಹೇಳೋದು 2 ವಾರಕ್ಕಿಂತ ಮುಂಚೆ ಭಾಳ ಗ್ರಾಫ್ ಮೇಲಿತ್ತು. ಓಕೆ, ಲಾಸ್ಟ್ ವೀಕಲ್ಲಿ ಸ್ವಲ್ಪ ಡಿಪ್ ಆಗಿದೆ. ಬಟ್ ಡಿಪ್ ಆದರೂ ಗೆಲ್ಲೋದಕ್ಕೆ ಸಮಸ್ಯೆ ಇಲ್ಲ. ಓಕೆ, ಬಟ್ ಇದನ್ನು ಮೈಂಟೈನ್ ಮಾಡ್ಕೊಳ್ಳಿ, ಏನಾದರೆ 10 ಡೇಸು ಕಂಫರ್ಟಬಲಿ ಅವ್ರು ಗೆಲ್ತಾರೆ ಅಂತಕ್ಕಂಥದ್ದು ಅವರು ರಿಪೋರ್ಟ್ ಕೊಟ್ಟರು ಮೊನ್ನೆ. ಮತ್ತೆ 2 ಡೇಸ್ ಬೇಕು. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.